ನಿತ್ಯಾನಂದಂ ಮತ್ತೊಮ್ಮೆ ಸ್ವಾಗತ ನಮ್ಮ ಸನ್ಯಾಸ ಹೇಳುವ ಸೀರೀಸಿಗೆ ಇವತ್ತಿನ ದಿನ ನಾನು ನನ್ನ ಹಳೆಯ ಜೀವನ ಸನ್ಯಾಸ ತಗೊಳ್ಳೋಕ್ಕಿಂತ ಮುಂಚೆ ನನ್ನ ಲೈಫ್ ಹೇಗಿತ್ತು ಹೇಳುವ ಬಗ್ಗೆ ನಿಮಗೆ ಶೇರ್ ಮಾಡಲಿಕ್ಕೆ ಬಯಸ್ತೇನೆ ಸೊ ಎಲ್ಲರೂ ತಗೊಳ್ಳ ಯೋಚನೆ ಮಾಡೋದು ಸನ್ಯಾಸ ಅಂದರೆ ತುಂಬ ಕಷ್ಟವಾದ ವಿಷಯ ಕೆಲವೇ ಜನರಿಗೆ ಅದು ಸಾಧ್ಯ ಅಂತ ಹಾಗೇನೂ ಇಲ್ಲ ಅಂತ ತಿಳಿಸಲಿಕ್ಕೆ ನಾನು ನಿಮ್ಮ ಹಾಗೆ ಇದ್ದೆ ಅಂತ ತಿಳಿಸ್ಲಿಕ್ಕೆ ಅಂತಲೇ ನಾನು ನಿಮ್ಮ ಜೊತೆ ಹಂಚ್ತಾ ಇದ್ದೀನಿ ಈ ವಿಷಯವನ್ನು ಸೊ ನಾನು ಮುಂಚೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಇದ್ದೆ ಸುಮಾರು ಸಮಯ ನಾನು ಇಲ್ಲೇ ಇದ್ದೆ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ ಆ್ಯಕ್ಚುಲಿ ಸ್ವಲ್ಪ ಕೆಲವು ವರ್ಷ ಅಷ್ಟೇ ಒಂದು ಒಂದು ವರ್ಷ ಏನೋ ಇಲ್ಲೇ ಕೆಲಸ ಮಾಡಿಬಿಟ್ಟು ನನಗೆ ಹಲವಾರು ಆಸೆಗಳಿತ್ತು ಇಡೀ ವರ್ಲ್ಡ್ ಟೂರ್ ಮಾಡಬೇಕು ಬೇರೆ ಬೇರೆ ಕಂಟ್ರೀಸ್ ನೋಡಬೇಕು ಬೇರೆ ಬೇರೆ ದೇಶಗಳನ್ನು ನೋಡಬೇಕು ಬೇರೆ ಬೇರೆ ಜನರನ್ನು ಮೀಟ್ ಮಾಡಬೇಕು ಹಲವಾರು ಆಸೆಗಳಿತ್ತು ದೇವರು ನನಗೆ ಎಲ್ಲ ಆಸೆಗಳನ್ನು ಫುಲ್ಫಿಲ್ ಮಾಡಿದ್ರು ಪೂರೈಸ್ ಎಲ್ಲ ಆಸೆಗಳು ನನ್ನದು ಫುಲ್ಫಿಲ್ ಆಯಿತು ಸೊ ನನ್ನ ಕೆಲಸದಲ್ಲಿಯೇ ನನಗೆ ಟ್ರಾನ್ಸ್ಫರ್ ಮಾಡಿದ್ರು ಅಮೇರಿಕಕ್ಕೆ ಸೊ ಅಮೇರಿಕದಲ್ಲಿ ನನಗೆ ಹೇಗೂ ಅಲ್ಲಿ ಹೋಗಬೇಕು ಅಂತ ಇತ್ತು ಅಲ್ಲಿ ನೋಡಬೇಕು ಏನೇನು ಮಾಡ್ತಾರೆ ಜನ ಅಂತ ಸೊ ಅಲ್ಲಿಂದ ಒಂದು ಸಲ ಕೆಲಸದಲ್ಲಿ ಯುರೋಪ್ ಬೇರೆ ಬೇರೆ ಕಡೆ ತಿರುಗಾಡಿದ್ದಾಯಿತು ಸೊ ಅಲ್ಲಿ ಚೆನ್ನಾಗಿ ಇರುವ ಒಂದು ಕೆಲಸ ಸಿಕ್ತು ನನಗೆ ಅಂದರೆ ಎಲ್ಲರೂ ನಾವು ಆಸೆ ಪಡುವಂತಹ ಒಂದು ಕೆಲಸ ವಾಲ್ ಸ್ಟ್ರೀಟಲ್ಲಿ ನ್ಯೂಯಾರ್ಕ್ ಸಿಟಿನಲ್ಲಿ ಹಲವಾರು ವರ್ಷ ನಾನು ಬಾಳ್ದೆ ನಾನು ಕೆಲಸ ಮಾಡಿದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಿಮ್ಮ ಹಾಗೆಯೇ ಸೋ ಭಾಳ ವೆಸ್ಟರ್ನೈಸ್ಡ್ ಆಗಿರುವ ಲೈಫ್ ಸ್ಟೈಲ್ ಇತ್ತು ನಂದು ಬಟ್ಟೆ ಹಾಕೋದೇ ಆಗಿರಲಿ ಮಾತಾಡೋದೇ ಆಗಿರಲಿ ಸ್ಟೈಲೇ ಆಗಿರಲಿ ನೀವು ಇವಾಗ ವೆಸ್ಟರ್ನೈಸ್ಡ್ ಅಂತ ಏನು ತಿಳ್ಕೊಂಡಿದ್ದೀರೋ ಹಾಗೆ ನನ್ನ ಲೈಫ್ ಸಹ ಇತ್ತು ಸ್ವಾಮೀಜಿಯವರನ್ನು ಬೇಡಿ ಹಾಕಿ ಭೇಟಿ ಆಗೋಕ್ಕಿಂತ ಮುಂಚೆ ಒಂದೇ ಒಂದು ಕೊರತೆ ಇತ್ತು ಮಾತ್ರ ಒಳಗಡೆ ಜೀವನ ಅಂದರೆ ಇಷ್ಟೇನಾ ಅಂತ ಹೇಳುವ ಒಂದು ಎಂಟಿನೆಸ್ ಜೀವನ ಅಂದರೆ ಇಷ್ಟೇನಾ ಹೀಗೆಯೇ ಇರುತ್ತಾ ನಮ್ಮ ಜೀವನ ಅಂತ ಹೇಳುವ ಒಂದು ಎಂಟಿನೆಸ್ ಸೊ ಈ ಎಂಟಿನೆಸ್ ಹೋಗಬೇಕು ಅಂತ ನಾನು ಇನ್ನೂ ತಿರುಗಾಡೋಕ್ಕೆ ಶುರು ಮಾಡಿದೆ ಬೇರೆ ಬೇರೆ ಅಮೆರಿಕದಲ್ಲಿಯೇ ಬೇರೆ ಬೇರೆ ಸಿಟಿಗಳನ್ನು ಹೋಗಿ ಸಿಟಿಗಳನ್ನ ವಿಸಿಟ್ ಮಾಡೋದು ಬೇರೆ ಬೇರೆ ಕಡೆ ಹೋಗಿ ಜನರನ್ನು ಮೇಟ್ ಭೇಟಿಯಾಗೋದು ಸೊ ಈ ರೀತಿ ನಾನು ಟೈಮ್ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಬೇರೆ ಬೇರೆ ಜಾಗಗಳನ್ನು ನೋಡೋದು ಟೂರ್ ಮಾಡೋದು ಇದಲ್ಲೇ ನಾನು ಟೈಮ್ ಸ್ಪೆಂಡ್ ಮಾಡಿದೆ ಬೇರೆ ಕಡೆ ಎಲ್ಲ ನೋಡಿದ್ರೆ ನನಗೆ ಒಂಥರ ಮಜಾ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಆ ಒಳಗಡೆ ಇರುವ ಕೊರತೆಯನ್ನು ಮರ್ತು ಹೋಗಲಿಕ್ಕೆ ನನ್ನ ಚಾಯ್ಸ್ ಇದು ನಾನು ಆ ಕಡೆ ಈ ಕಡೆ ಟ್ರಾವೆಲ್ ಮಾಡಿದ್ದು ಮೋಸ್ಟ್ಲಿ ನನ್ನದೆಲ್ಲ ಟ್ರಾವೆಲಿಂಗೇ ಬೇರೆ ಏನು ನಾನು ತಪ್ಪುದಾರಿನಲ್ಲಿ ಹೋಗಿರಲಿಲ್ಲ ದೇ ದೈವರ ಧೈಯ್ಯದಿಂದ ಸೊ ಟ್ರಾವೆಲಿಂಗಲ್ಲೇ ನಂದು ಜೀವನ ನಾನು ಬಾಳ್ತಾ ಇದ್ದೆ ಪ್ರತಿದಿನ ಎಲ್ಲಾದರೂ ಹೋಗೋದು ಪ್ರತಿ ವಾರ ವೀಕೆಂಡ್ ಬಂದಿದ್ದ ತಕ್ಷಣ ಎಲ್ಲಾದರೂ ತಿರುಗಾಡೋದು ಫ್ರೆಂಡ್ಸ್ ಜೊತೆ ಬೇರೆ ಬೇರೆ ಕಡೆ ಟೂರಿಸ್ಟ್ ಪ್ಲೇಸಸ್ಗೆಲ್ಲ ಹೋಗೋದು ಸೊ ಈ ರೀತಿ ನಮ್ಮ ಜೀವನ ನಡೀತಾ ಇತ್ತು ಬಹಳ ಒಳಗಡೆ ಆ ಕೊರತೆ ಹಲವಾರು ವರ್ಷಗಳಿಂದ ಇದ್ದು ನಾನು ಅಮೆರಿಕಕ್ಕೆ ಹೋಗೋಕ್ಕಿಂತ ಮುಂಚೆನೇ ಇತ್ತು ಅದನ್ನು ಫುಲ್ಫಿಲ್ ಮಾಡಬೇಕು ಅಂತಲೇ ಅಲ್ವಾ ಈ ರೀತಿ ನಾನು ವರ್ಲ್ಡ್ ಟೂರ್ ಮಾಡಿದರೆ ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡಿದ್ದು ಸೊ ಬಹಳ ಸೈಲೆಂಟ್ ಆಗಿರುವ ಮನುಷ್ಯ ಆಗಿದ್ದೆ ನಾನು ಯಾರ ಜೊತೆನೂ ಜಾಸ್ತಿ ಮಾತಾಡೋದಿಲ್ಲ ಇವಾಗಲೂ ತುಂಬ ಜಾಸ್ತಿ ಮಾತಾಡ್ತೀನಿ ಅಂತ ಏನಿಲ್ಲ ಬಟ್ ಬಹಳ ಸೆಲ್ಫ್ ಕಾನ್ಷಿಯಸ್ ಸೆಲ್ಫ್ ಇನ್ನರ್ ಇಮೇಜ್ ನಮ್ಮ ನನ್ನ ಬಗ್ಗೆಯೇ ನನಗೆ ಜಾಸ್ತಿ ದೊಡ್ಡ ಅಭಿಪ್ರಾಯ ಏನಿರಲಿಲ್ಲ ನನಗೆ ಬೇಕಾಗಿದ್ದೆಲ್ಲ ದೇವರು ಕೊಟ್ಟಿದ್ದರು ಬೇಕಾಗಿರೋ ಒಳ್ಳೆ ಕೆಲಸ ಬೇಕಾದಷ್ಟು ದುಡ್ಡು ಬೇಕಾಗಿ ಆದಷ್ಟು ಒಳ್ಳೆ ಕೆಲಸ ಬೇರೆ ಎಲ್ಲೂ ನಮಗೆ ಇದಕ್ಕಿಂತ ಬೆಟರ್ ಕೆಲಸ ಅಂತ ನಾನು ಇದಕ್ಕಿಂತ ಬೆಟ್ಟ ಕೆಲಸ ಸಿಗಲಿಕ್ಕೆ ಚಾನ್ಸ್ ಇಲ್ಲ ಸೊ ಚೆನ್ನಾಗಿರುವ ಕೆಲಸ ಬೇಕಾದಷ್ಟು ದುಡ್ಡು ಉಳ್ಕೊಳ್ಳೋದು ನಮ್ಮ ಬೇಕಾದವರು ನಮ್ಮ ಅಪ್ಪ ಅಮ್ಮ ಎಲ್ಲರೂ ಒಟ್ಟಿಗೆ ಇದ್ದರು ಪ್ರೀತಿ ಇದ್ದರು ಬೇರೆ ಏನೂ ಕೊರತೆ ಇರಲಿಲ್ಲ ಆ್ಯಕ್ಚುಲಿ ನೋಡಿದರೆ ಹೊರಗಡೆ ನೋಡುವವರಿಗೆ ಅನಿಸ್ ಅನಿಸ್ಬೋದು ಏನಪ್ಪ ಬೇಕಾಗಿದ್ದೆಲ್ಲ ಇದೆ ಇವ್ರ ಹತ್ರ ಎಷ್ಟು ಚೆನ್ನಾಗಿ ಇದ್ದಾರೆ ಚೆನ್ನಾಗಿದೆ ಇವ್ರ ಲೈಫ್ ಅಂತ ಹಿಂಗಿದ್ರೆ ಎಷ್ಟು ಚೆನ್ನಾಗಿರತ್ತೆ ಅಂತ ಬೇರೆಯವರು ಅಂದ್ಕೊಳ್ತಾರೆ ಬಟ್ ನನ್ನೊಳಗಡೆ ಯಾವಾಗ ನೋಡಿದ್ರು ಒಂದು ದೊಡ್ಡ ಒಟ್ಟು ಕೊರತೆ ಇದ್ದಂಗೆ ನಾನು ಭಾರವನ್ನು ಹೊರ್ಕೊಂಡು ನಾನು ಜೀವನ ಬಾಳ್ತಾ ಇದ್ದೆ ಯಾಕಪ್ಪ ಹೆಂಗಪ್ಪ ನಾನು ಹೀಗೆ ಜೀವನ ಬಾಳೋದು ಅಂದ್ಕೊಂಡು ನಾನು ಇದ್ದೆ ಸೊ ನೆಗೆಟಿವ್ ಬಹಳ ನೆಗೆಟಿವ್ ಆಗಿ ಯೋಚನೆ ಇದ್ದೆ ಹಲವಾರು ವಿಷಯಗಳು ನನಗೆ ದೇವರು ನಡೆಸ್ತಾ ಇದ್ದರು ಹಲವಾರು ವಿಷಯಗಳು ನನಗೆ ದೇವರು ಗಿಫ್ಟಾಗಿ ಕೊಟ್ಟರು ಸಹ ನಾನು ಬಹಳ ನೆಗೆಟಿವ್ ಆಗಿ ಯೋಚನೆ ಇದ್ದೆ ಜೀವನದ ಬಗ್ಗೆ ಸ್ವಾಮೀಜಿಯವರನ್ನು ಭೇಟಿ ಆಗೋ ತನಕ ಸೊ ದೇವರ ದಯದಿಂದ ನನಗೆ ಸ್ವಾಮೀಜಿಯವರು ಸಿಕ್ಕಿದ್ರು ಇಲ್ಲಾಂದರೆ ಏನಾಗ್ತಿತ್ತು ನನಗೆ ಗೊತ್ತಿಲ್ಲ ದೇವರ ದಯದಿಂದ ನಾನು ಆ ಕೊರತೆಯನ್ನು ಫುಲ್ಫಿಲ್ ಆ ಕೊರತೆಯನ್ನು ಫುಲ್ಫಿಲ್ ಮಾಡೋಕ್ಕೆ ನಾನು ಬೇರೆ ಯಾವ ದಾರಿ ಹುಡುಕಲಿಲ್ಲ ಟ್ರಾವೆಲಿಂಗ್ ಎಷ್ಟು ದಿನ ಅಂತ ನಾವು ಟ್ರಾವೆಲಿಂಗ್ ಮಾಡೋಕ್ಕೆ ಸಾಧ್ಯ ಇದೆ ಅಲ್ವಾ ಟೂರಿಸ್ಟ್ ಜಾಗಕ್ಕೆಲ್ಲ ಹೋಗಿ ಮುಗಿದ್ಮೇಲೆ ಮತ್ತೇನು ಮಾಡೋದು ಸೊ ಆವಾಗ ನಾನು ಈ ಆಧ್ಯಾತ್ಮಿಕ ಲೈಫ್ ಸ್ಟೈಲ್ ಅಂದರೆ ಏನು ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಲಿಕ್ಕೆ ಶುರು ಮಾಡಿದೆ ಏನು ಈ ಮನಸ್ಸು ಅಂದರೆ ಯಾಕೆ ಈ ರೀತಿ ಇದೆ ಯಾಕೆ ಯಾವಾಗ ನೋಡಿದ್ರು ನನಗೆ ಇಷ್ಟೊಂದು ಚಿಂತೆ ಇಷ್ಟೊಂದು ಭಯ ಫ್ಯೂಚರ್ ಬಗ್ಗೆ ಇಷ್ಟೊಂದು ಬೇಜಾರು ಯಾಕೆ ಮನ್ ಮನಸ್ಸಿನಲ್ಲಿ ಇಷ್ಟೊಂದು ದುಃಖ ಈ ರೀತಿ ಪ್ರಶ್ನೆಗಳು ಬರಲಿಕ್ಕೆ ಶುರುವಾಯಿತು ನನಗೆ ಜೀವನದಲ್ಲಿ ಸೊ ಆವಾಗಲೇ ನಾನು ತಿರುಗಿದ್ದು ಆಧ್ಯಾತ್ಮಿಕತೆ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಲಿಕ್ಕೆ ಶುರು ಮಾಡಿದ್ದು ಐ ಟರ್ನ್ ಟು ಸ್ಪಿರಿಚ್ಯುಯಾಲಿಟಿ ಓನ್ಲಿ ವೆನ್ ಐ ಸ್ಟಾರ್ಟೆಡ್ ಕ್ವೆಶ್ಚನಿಂಗ್ ದ ಥಿಂಗ್ಸ್ ದಟ್ ವಾರ್ ಹ್ಯಾಪನಿಂಗ್ ಇನ್ ಮೈ ಲೈಫ್ ಏನೂ ಇಲ್ಲ ಆ್ಯಕ್ಚುಲಿ ಬೇಕಾಗಿದ್ದೆಲ್ಲ ನಡೀತಾ ಇತ್ತು ಬಟ್ ಸ್ಟಿಲ್ ನನ್ನೊಳಗಡೆ ಯಾಕೆ ಈ ರೀತಿ ಯೋಚನೆಗಳು ಬರ್ತಾ ಇದೆ ಯಾಕೆ ಈ ರೀತಿ ನನ್ನೊಳಗಡೆ ಭಯ ಇದೆ ಯಾಕೆ ಈ ರೀತಿ ನನ್ನೊಳಗಡೆ ಒಂದು ದುಃಖ ಇದೆ ಕಾರಣ ಇಲ್ಲದ ದುಃಖ ಯಾಕಿದೆ ಹೇಳುವ ಪ್ರಶ್ನೆಗೆ ಬಂದಾಗ ನಾನು ಈ ಪುಸ್ತಕಗಳನ್ನು ಓದೋಕ್ಕೆ ಶುರು ಮಾಡಿದೆ ಹೀಗೆ ಹಾಗೆ ಓದ್ತಾ ಓದ್ತಾ ನನಗೆ ಸ್ವಾಮೀಜಿಯವರು ಸಿಕ್ಕಿದ್ದು ಅದಾದ ಮೇಲೆ ಲೈಫ್ ಕಂಪ್ಲೀಟಾಗಿ ಚೇಂಜ್ ಆಯಿತು ಕಂಪ್ಲೀಟಾಗಿ ಚೇಂಜ್ ಆಯಿತು ನನಗೆ ನಾನು ಯಾರು ಹೇಳುವ ಬಗ್ಗೆ ಹೇಳಿಕೊಟ್ಟಿದ್ದು ಸ್ವಾಮೀಜಿಯವರು ನಮ್ಮ ಮನಸ್ಸು ಯಾಕೆ ಹೀಗಿದೆ ನೆನ್ಪಿಟ್ಕೊಳ್ಳಿ ನಾವು ಇದರಿಂದೆಲ್ಲ ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಾವು ಯಾರು ನಾವು ಎಂತಹ ಮನುಷ್ಯ ನಮ್ಮ ನಮ್ಮ ನೇಚರ್ ಏನು ನಾವು ಯಾವ ರೀತಿ ಯೋಚಿಸ್ತಾ ಇದ್ದೀವಿ ಇದೆಲ್ಲ ಗೊತ್ತಾಗೋದು ಬಹಳ ಮುಖ್ಯ ಸೊ ಸ್ವಾಮೀಜಿಯವರ ಕ್ಲಾಸ್ ಮಾಡೋಕ್ಕೆ ಶುರು ಮಾಡಿದ ಮೇಲೇ ನನಗೆ ಗೊತ್ತಾಗಲಿಕ್ಕೆ ಶುರು ಮಾಡಿದ್ದು ನಾನು ಯಾರು ನಾನು ಯಾಕೆ ಈ ರೀತಿ ಯೋಚನೆ ಮಾಡ್ತಾಯಿದ್ದೀನಿ ಇದರಿಂದ ಹೇಗೆ ಹೊರಗೆ ಬರೋದು ಇವಾಗ ಆಗಿ ಇದಕ್ಕೆ ಸೊಲ್ಯೂಷನ್ ಏನು ಹೇಳುವ ಬಗ್ಗೆ ನನಗೆ ಗೊತ್ತಾಗಿದ್ದು ಸ್ವಾಮೀಜಿಯವರನ್ನು ಭೇಟಿಯಾಗಿದ್ದ ಮೇಲೇ ಅದಲ್ಲದೆ ನಮ್ಮ ದೇಶದ ಬಗ್ಗೆ ಗೌರವ ಬಂದಿದ್ದು ನಮ್ಮ ಸಂಸ್ಕೃತಿ ಬಗ್ಗೆ ಇಂಟ್ರೆಸ್ಟ್ ಬಂದಿದ್ದು ಎಲ್ಲನೂ ಆಗಿದ್ದು ತಿರುಗ ಭಾರತ ದೇಶಕ್ಕೆ ಬಂದಿದ್ದು ಎಲ್ಲ ಸ್ವಾಮೀಜಿಯವರ ಅವರ ಕಾರಣದಿಂದಾನೇ ಸೋ ಅವರ ಗೈಡೆನ್ಸಿಂದ ನಾನು ಒಂದು ಸೆಕೆಂಡ್ ಸಹ ನಾನು ಸನ್ಯಾಸ ತಗೊಳ್ಳೋಕ್ಕೆ ಯೋಚನೆ ಮಾಡಿಲ್ಲ ಯಾಕಂತ ಹೇಳಿದ್ರೆ ಇದೇ ಬೆಸ್ಟ್ ಲೈಫ್ ಸ್ಟೈಲ್ ಅಂತ ಹೇಳೋದು ನನಗೆ ಗೊತ್ತಾಗ್ಬಿಡ್ತು ಅನುಭವ ಅನುಭವ ಆಗಿ ಗೊತ್ತಾಗಿದ್ದು ಇದು ಯಾರೋ ಹೇಳಿ ಗೊತ್ತಾಗಿದ್ದಲ್ಲ ಸ್ವಾಮೀಜಿಯವರು ನೀನು ಸನ್ಯಾಸ ತಗೋ ಅಂತ ಹೇಳಿ ನಾನು ತೊಗೊಂಡಿದ್ದಲ್ವೇ ಅಲ್ಲ ನನ್ನ ಅನುಭವದ ಅನ್ ಅನುಭವವೇ ನನಗೆ ಸನ್ಯಾಸ ತಗೊಳ್ಳೋಕ್ಕೆ ಆ ಶಕ್ತಿಯನ್ನು ಕೊಟ್ಟಿದ್ದು ಇದೊಂದೇ ಲೈಫ್ ಸ್ಟೈಲ್ ನನಗೆ ಬೇಕಾಗಿರೋದು ಹೇಳುವ ಆಳವಾದ ಅಂಡರ್ಸ್ಟ್ಯಾಂಡಿಂಗ್ ಬಂತು ನನ್ನೊಳಗಡೆ ಇದೊಂದೇ ಲೈಫ್ ಸ್ಟೈಲ್ ನನಗೆ ಆನಂದವನ್ನು ತರಲಿಕ್ಕೆ ಸಾಧ್ಯ ಅದಲ್ಲದೆ ಇನ್ನೊಬರಿಗೂ ಹಂಚಲಿಕ್ಕೆ ಸಾಧ್ಯ ಸೊ ನಾನು ಈ ಜೀವನದಲ್ಲಿ ಬಾಳ್ತಾ ಇರುವಾಗ ಒಂದು ಕೆಲವಷ್ಟು ಜನರಿಗೆ ಏನಾದರೂ ಒಂದು ಸೇವೆ ಮಾಡಲಿಕ್ಕೆ ಸಾಧ್ಯ ಆದರೆ ಎಷ್ಟು ಚೆನ್ನಾಗಿರತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ ಮುಂಚೆ ಬರೇ ನನಗೋಸ್ಕರನೇ ಬಾಳೋದಕ್ಕೆ ಏನಿದೆ ಇನ್ನೊಬ್ರಿಗೂ ಏನಾದರೂ ಒಂದು ಹೆಲ್ಪ್ ಮಾಡ್ತಾನೆ ಬಾಳಬೇಕು ಅಂತ ಅಂತಹ ಲೈಫ್ ಸ್ಟೈಲ್ ನನಗೆ ಸ್ವಾಮೀಜಿಯವರು ಬಂದು ಕೊಟ್ಟರು ನಮಗೆ ನಮ್ಮ ಜೀವನದಲ್ಲಿ ಒಂದು ಅರ್ಧ ಸೆಕೆಂಡಿಗೆ ಸಹ ನಾನು ಹಿಂದೆ ತಿರುಗಿ ನನ್ನ ಲೈಫನ್ನು ನೋಡಲೇ ಇಲ್ಲ ಇವತ್ತಿನ ದಿನ ಬಹಳ ಆನಂದವಾಗಿ ಜೀವನವನ್ನು ಬಾಳ್ತಾಯಿದ್ದೀವಿ ನಾನು ಮಾತ್ರ ಅಲ್ಲ ಹಲವಾರು ಸನ್ಯಾಸಿಗಳು ನಿಮಗೂ ಬಾಳಬೇಕು ಅಂತಿದ್ದರೆ ಖಂಡಿತವಾಗಿಯೂ ಬನ್ನಿ ನಮ್ಮ ಆಶ್ರಮಕ್ಕೆ ಎಲ್ರಿಗೂ ಓಪನ್ ಇದೆ ಆಶ್ರಮ ಸ್ವಾಮೀಜಿಯವರು ಎಲ್ರು ಎಲ್ರಿಗೂ ಓಪನ್ ಆಗಿ ಇವಾಗ ಅವಕಾಶ ಕೊಡ್ತಾ ಇದ್ದಾರೆ ಆದಿನವಾಸಿ ಆಗಬೇಕು ಅಂತ ಇದ್ರೆ ಸನ್ಯಾಸ ತಗೊಳ್ಬೇಕು ಅಂತಿದ್ದರೆ ಸೊ ಈ ಲೈಫ್ ಸ್ಟೈಲ್ ನಿಮಗೂ ಬಾಳಬೇಕು ಅಂತಿದ್ದರೆ ಖಂಡಿತವಾಗಿಯೂ ಬನ್ನಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದೇ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಕೊಬೋದು ಅಥವಾ ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನನಗೆ ಕೊಡ್ಬೋದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದರೆ ನನ್ನ ನಂಬರ್ ಎಂಟು ಒಂಬತ್ತು ಏಳು ಸೊನ್ನೆ ಒಂಬತ್ತು ಏಳು ಐದು ಎಂಟು ಎಂಟು ಎರಡು ಮುಂದಿನ ವಿಡಿಯೋ ತನಕ ನಿತ್ಯಾನಂದಂ